ಸೊ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ತುಂಬ ಜನಕ್ಕೆ ಭಯ ಹೆದರಿಕೆ ಇದೆ ಸೊ ರೀಸೆಂಟ್ ಬೆಂಗಳೂರಿನಲ್ಲಿ ನೂರ ತೊಂಬತ್ತ ಏಳು ಕೋಟಿ ಇಷ್ಟು ದೊಡ್ಡ ಸ್ಕ್ಯಾಮ್ ಆಗಿದೆ ಸೊ ಫೋರ್ ಎಕ್ಸ್ ಅಂಡ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೆಚ್ಚಿಗೆ ಸ್ಕ್ಯಾಮ್ಗಳು ಆಗ್ತಾ ಇರೋದು ತುಂಬ ಜನಕ್ಕೆ ಇನ್ವೆಸ್ಟಿಂಗು ಟ್ರೇಡಿಂಗ್ ಅಂದರೆ ಗೊತ್ತಿಲ್ಲ ಶೇರ್ ಮಾರ್ಕೆಟಲ್ಲಿ ಇವತ್ತೇ ಬಂದು ಇವತ್ತೇ ದುಡ್ಡು ಮಾಡೋ ಟ್ರೇಡರ್ಸ್ ಯಾರೇ ಶೇರ್ ಮಾರ್ಕೆಟಿಗೆ ಬರಬೇಕು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕಂದ್ರೆ ಫಸ್ಟ್ ನಿಮ್ಮಲ್ಲಿರೋ ದುರಾಸೆ ಬುದ್ಧಿನ ಬಿಟ್ಟು ಬಿಟ್ಟು ಕಲಿಬೇಕು ಅಂತ ಮನಸ್ಸಿಂದ ಬನ್ನಿ ಸೊ ಈಕ್ವಿಟಿ ಈಸ್ ಆಲ್ವೇಸ್ ಎವರ್ ಗ್ರೀನ್ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಬರ್ಬೇಕಂತಿದ್ರೋ ಯು ಸ್ಟಾರ್ಟ್ ವಿತ್ ಇನ್ವೆಸ್ಟಿಂಗ್ ನಾಟ್ ವಿತ್ ಟ್ರೇಡಿಂಗ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ವಿಸ್ತಾರ ಮನೆ ಪ್ಲಸ್ ನಾಮ್ ಕೇಶವ್ ಪ್ರಸಾದ್ ವೀಕ್ಷಕರೇ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ನಡೆಯುವಂಥ ಸ್ಕ್ಯಾಮ್ಗಳ ಬಗ್ಗೆ ಮಾತನಾಡೋಣ ಅದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಹೂಡಿಕೆದಾರರು ಕೈಗೊಳ್ಳಬೇಕಾದಂತಹ ತರಬೇತಿ ಇರ್ಬೋದು ಅವರ ಮಾರ್ಗದರ್ಶನ ಅವರಿಗೆ ಯಾಕಾಗಿ ಬೇಕಾಗುತ್ತೆ ಟ್ರೈನಿಂಗ್ ಪಡೆಯುವುದರಿಂದ ಅವರು ಯಾವ ರೀತಿ ಈ ಎಲ್ಲ ಬಗೆಯ ಒಂದು ಸ್ಕ್ಯಾಮ್ಗಳಿಂದ ಪಾರಾಗಿ ಅವರ ಹೂಡಿಕೆಯನ್ನು ಸೇಫಾಗಿ ಮಾಡ್ತಾ ಹಣವನ್ನು ಸಂಪಾದನೆ ಮಾಡ್ಬೋದು ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಆರ್ಥಿಕ ಸ್ವಾವಲಂಬನೆ ಅನ್ನೋದನ್ನು ಹೇಗೆ ಅವರು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಹಾಗಾದರೆ ಯಾರು ಇದನ್ನು ನಮಗೆ ಮಾರ್ಗದರ್ಶನ ಮಾಡ್ತಾರಂತಂದರೆ ಬೆಂಗಳೂರಿನ ಪ್ರತಿಷ್ಠಿತ ಸ್ಟಾಕ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಟಿ ಡಿ ಅಕಾಡೆಮಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಮನೋಜ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಮಾಡೋರ ಬಗ್ಗೆ ಅವರು ಸಾಕಷ್ಟು ಅತ್ಯಂತ ಕ್ವಾಲಿಟಿ ಆದಂತಹ ತರಬೇತಿಯನ್ನು ನೀಡ್ತಾ ಇದ್ದಾರೆ ಜನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಸುಮಾರು ಐದಕ್ಕೂ ಹೆಚ್ಚು ಶಾಖೆಗಳನ್ನು ತೆರೆದು ಸ್ಟಾಕ್ ಮಾರ್ಕೆಟಿನ್ ಟ್ರೈನಿಂಗ್ನಲ್ಲಿ ಅದರ ಇತಿಹಾಸದಲ್ಲಿ ಒಂದು ವಿಶಿಷ್ಟವಾದ ಛಾಪನ್ನು ಮೂಡಿಸಿದ್ದಾರೆ ವಿಸ್ತಾರ ಮನಪಿಸ್ಸಿಗೆ ಅವರನ್ನು ಸ್ವಾಗತ ಮಾಡ್ಕೊಳ್ಳೋಣ ನಮಸ್ಕಾರ ಮನೋಜ್ ಕುಮಾರ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ಅಂದ ಹಾಗೆ ನಾವು ಈಗಾಗಲೇ ಹೇಳಿದಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ದುಡ್ಡು ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಮಂದಿಯ ದೊಡ್ಡ ಕನಸು ಹಾಗೂ ಅದಕ್ಕೆ ಸಾಕಷ್ಟು ಅವಕಾಶಗಳು ಕೂಡ ಈಗಿನ ಒಂದು ಈ ಟೆಕ್ನಾಲಜಿ ಯುಗದಲ್ಲಿ ನಮ್ಮ ಕಣ್ಮುಂದೆ ಇರುವಂಥದ್ದು ಪತ್ರಗಳಿರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಹಾಗಾದರೆ ಒಬ್ಬ ಇನ್ವೆಸ್ಟರ್ಸಿಗೆ ಟ್ರೈನಿಂಗ್ ಯಾಕೆ ಬೇಕು ಯಾಕಾಗಿ ಈ ಸ್ಕ್ಯಾಮ್ಗಳು ಹುಟ್ಕೊಳ್ತವೆ ಈ ಸ್ಕ್ಯಾಮ್ಗಳಿಂದ ಪಾರಾಗಿ ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಹೇಗೆ ದುಡ್ಡು ಮಾಡ್ಬೋದು ಅದರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಮ್ಮ ವೀಕ್ಷಕರಿಗೆ ತಜ್ಞರಾಗಿ ತಾವೇನು ಹೇಳ್ತೀರಿ ಅಂತ ಎಸ್ ನಮಸ್ತೆ ಎಲ್ಲರಿಗೂ ಸೊ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ತುಂಬ ಜನಕ್ಕೆ ಭಯ ಹೆದರಿಕೆ ಇದೆ ಸೊ ಆ ಹೆದರಿಕೆನ ಇನ್ನಚ್ಚು ಹೆಚ್ಚು ಮಾಡ್ತಾ ಇರೋದು ಈ ಸ್ಕ್ಯಾಮ್ಗಳು ಸೊ ರೀಸೆಂಟಾಗಿ ಬೆಂಗಳೂರಿನಲ್ಲಿ ನೂರ ತೊಂಬತ್ತ ಏಳು ಕೋಟಿ ರಫ್ಲಿ ಇನ್ನೂರು ಕೋಟಿಯಷ್ಟು ದೊಡ್ಡ ಸ್ಕ್ಯಾಮ್ ಆಗಿದೆ ಏಳ್ನೂರ ಮೂವತ್ತೈದು ರಿಜಿಸ್ಟರ್ಡ್ ಕೇಸ್ ಅಂದರೆ ಅನ್ರಿಜಿಸ್ಟರ್ಡ್ ಇನ್ ಎಷ್ಟಿರ್ಬೋದು ಸಿ ನನ್ನ ಪ್ರಕಾರ ಬೆಂಗಳೂರಲ್ಲಿ ಒಂದು ಮುನ್ನೂರಕ್ಕಿಂತ ಹೆಚ್ಚಿಗೆ ಮುನ್ನೂರು ಕೋಟಿಗಿಂತ ಹೆಚ್ಚಿಗೆ ದುಡ್ಡನ್ನು ನಮ್ಮ ಬೆಂಗಳೂರಿಯನ್ಸು ಕಳ್ಕೊಂಡಿದ್ದಾರೆ ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಒಂದು ಮೊಬೈಲ್ ಆ್ಯಪ್ ಸೊ ಒಂದು ಮೊಬೈಲ್ ಆ್ಯಪ್ ಆರ್ ಮೊಬೈಲ್ ಲಿಂಕಿಂದ ಒಂದು ಲಿಂಕ್ ಬರುತ್ತೆ ತುಂಬ ಜನಕ್ಕೆ ನಿಮಗೂ ಸಹ ಬರುತ್ತೆ ನಿಮ್ಮ ಟೆಕ್ಸ್ಟ್ ಮೆಸೇಜ್ಗೂ ಬರುತ್ತೆ ನಿಮ್ಗೆ ವಾಟ್ಸ್ಯಾಪ್ಗೂ ಬರುತ್ತೆ ಹುಷಾರಾಗಿರಿ ಒಂದೇ ಒಂದು ಲಿಂಕು ನಿಮ್ಮ ಲೈಫನ್ನು ಹಾಳು ಮಾಡಿಬಿಡುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದೇ ಒಂದು ಫೇಕ್ ಆ್ಯಪ್ ಒಂದೇ ಒಂದು ಆ್ಯಪನ್ನ ನಿಮ್ಮನ್ನು ನಿಮ್ಮ ಜೀವನನೇ ಸಂಕಷ್ಟಕ್ಕೆ ಸಿಲುಕಿಸುವಷ್ಟು ದುರಂತಗಳನ್ನು ಮಾಡೋ ಚಾನ್ಸಸ್ ಇದೆ ತುಂಬ ಹುಷಾರಾಗಿರಿ ಎಕ್ಸ್ಪೆಷಲಿ ಯಾರ್ಯಾರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಅಡಿಕ್ಷನ್ ಆಗಿದ್ದೀರಲ್ಲ ನಿಮಗಿದು ತುಂಬ ಅಪಾಯಕಾರಿ ಅಂತಲೂ ಹೇಳ್ತೀನಿ ಸಿ ನಮ್ಮ ಕರ್ನಾಟಕದಲ್ಲಿ ಸಮೀಕ್ಷೆಗಳ ಪ್ರಕಾರ ಈ ರೀಲ್ಸ್ ನೋಡೋರು ಹೆಚ್ಚಾಗಿದ್ದಾರೆ ಮಾತೈತೆ ಇನ್ಸ್ಟಾಗ್ರಾಮ್ ತೆಗಿಯೋದು ಹಿಂಗೆ ಉಜ್ಜೋದು ರೀಲ್ಸ್ಗಳು ನೋಡೋದು ಎರಡು ಅವರ್ ಬೇಕಾದ್ರೆ ರೀಲ್ಸ್ ನೋಡ್ತಾರೆ ಕೆಲಸ ಮಾತ್ರ ಮಾಡಲ್ಲ ಅಂದರೆ ಎಲ್ಲರೂ ಅಲ್ಲ ನಾನು ಹೇಳ್ತಾ ಇರೋದು ಈ ಯಂಗ್ಸ್ಟರ್ಸಲ್ಲಿ ಇದು ಹೆಚ್ಚಾಗಿದೆ ಆ್ಯಂಡ್ ದುಡ್ಡಿರೋರನ್ನ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೊ ನೀವು ರೀಲ್ಸ್ ನೋಡಬೇಕಾದ್ರೆ ಅಲ್ಲಿ ಒಂದು ಕಾಂಟ್ರವರ್ಸಿ ಸುದ್ದಿ ಬರುತ್ತೆ ಏನೋ ಒಂದು ಕಾಂಟ್ರವರ್ಸಿ ಸುದ್ದಿ ಅದು ತುಂಬ ಇಂಟ್ರೆಸ್ಟಿಂಗಾಗೂ ಇರುತ್ತೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ ಅದೇನೋ ನ್ಯೂಸ್ ಓದೋಣ ಅಂತ ಹೋಗ್ತೀರಾ ಇನ್ನೇನೋ ರೀಲ್ಸ್ ನೋಡೋಣ ಅಂತ ಹೋಗ್ತೀರಾ ಆ ಲಿಂಕಿಂದ ನಿಮಗೆ ಬೇರೆ ಲಿಂಕ್ ಕಡೆ ಹೋಗುತ್ತೆ ಇನ್ನು ಇಫ್ ಯು ವಾಂಟ್ ಟು ನೋ ಮೋರ್ ಕ್ಲಿಕ್ ಇಯರ್ ಅಂತ ಅಲ್ಲೆಲ್ಲೋ ಹೋಗ್ತೀರ ಅಲ್ಲೇನೋ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ ಒಂದು ಒಂದು ರೂಪಾಯಿ ಹಾಕಿ ಇಲ್ಲ ಹತ್ತು ರೂಪಾಯಿ ಹಾಕಿ ಇಷ್ಟ ಆಯಿತು ನೋಡಿ ಇಲ್ಲ ಒಂದು ಹತ್ತು ಲಕ್ಷ ಹಾಕಿ ಇಷ್ಟು ಮಾಡಿದ್ದಾರೆ ಇಲ್ಲ ಒಂದು ಹತ್ತು ಸಾವಿರ ಹಾಕಿ ಇಷ್ಟು ಮಾಡ್ಬೋದು ಅಂತ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇನ್ನೆಲ್ಲೋ ಲಿಂಕ್ ಕ್ಲಿಕ್ ಮಾಡಿರ್ತಾರೆ ಅಲ್ಲಿ ಒಂದು ಯಾವುದೋ ಒಂದು ಮೇನ್ಲಿ ಇದೆಲ್ಲ ಕ್ರಿಪ್ಟೋ ಕರೆನ್ಸಿ ಅಂತ ನಾನು ಹೇಳ್ತೀನಿ ಕ್ರಿಪ್ಟೋ ಕರೆನ್ಸಿ ಆ್ಯಂಡ್ ಫೋರ್ ಎಕ್ಸ್ ಸೊ ಫೋರ್ ಎಕ್ಸ್ ಆ್ಯಂಡ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೆಚ್ಚಿಗೆ ಸ್ಕ್ಯಾಮ್ಗಳು ಆಗ್ತಾ ಇರೋದು ಆ್ಯಂಡ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಸ್ಕ್ಯಾಮ್ಗಳು ಸಹ ಇದ್ದಾವೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಬಟ್ ಎಕ್ಸ್ ಆ್ಯಂಡ್ ಕ್ರಿಪ್ಟೋ ಇಸ್ ಅ ಪ್ರೈಮರಿ ಅಂತ ಹೇಳ್ಬೋದು ನಾನು ಸೊ ಅಲ್ಲೇನು ಮಾಡ್ತಾರೆ ಅಂದರೆ ಬಿಟ್ಕಾಯಿನ್ ಹಾಕಿ ಇಲ್ಲ ಇದೇನೋ ಬಿನೋಮೋ ಮತ್ತು ಇದು ಹಾಕಿ ಸರ್ಟನ್ ಆ್ಯಪ್ಸ್ಗಳು ಸಹ ಇದ್ದಾವೆ ಬಿನೋಮೊ ಸರ್ಟೆನ್ ಅವ್ರದೇ ಆದ ಕಸ್ಟಮೈಸ್ಡ್ ಆ್ಯಪ್ಗಳು ಸಹ ಇದ್ದಾವೆ ಸೊ ಅಲ್ಲೇನಾದರೆ ನಿಮಗೆ ದೇ ವಿಲ್ ಕಾಲ್ ಸೊ ನೀವೇನೋ ನಂಬರ್ ಹಾಕ್ಬಿಟ್ರೆ ನಿಮ್ಗೆ ಕಾಲ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ನಿಮ್ಮ ಟ್ರೇಡಿಂಗ್ ಗೊತ್ತಿಲ್ವಾ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾಕೆ ಟೆನ್ಷನ್ ತೊಗೊಂತೀರ ಎಲ್ಲ ಫೋನಲ್ಲೇ ನಿಮ್ಗೆ ಹೇಳ್ತಾರೆ ಒಂದು ಹತ್ತು ಸಾವಿರ ಹಾಕಿ ಅಂತಾರೆ ನೀವು ಹತ್ತು ಸಾವಿರ ಹಾಕ್ಬಿಟ್ಟು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀರಾ ಹೇಳ್ತಾರೆ ಅವ್ರು ಬಟನ್ ಹೊತ್ತಿ ಏನಿಲ್ಲ ಎರಡು ಗ್ರೀನ್ ಬ ಗ್ರೀನ್ ಬಟನ್ ಇರ್ತದೆ ಒಂದು ರೆಡ್ ಬಟನ್ ಇರ್ತದೆ ಎರಡೇ ಬಟನ್ ಗ್ರೀನು ರೆಡ್ ಬಟನ್ ಓದ್ತಿದ್ರೆ ಲೈಫಲ್ಲಿ ಸೆಟ್ಲಾಗಿ ಹೋಗ್ತೀರಾ ಅಂತಲೇ ಹೇಳ್ತಾರೆ ನಾವೆಲ್ಲ ಆಸೆ ಇಟ್ಕೊಂಡು ಏನಪ್ಪ ಎರಡೇ ಬಟನ್ ಅಂತ ಇವಾಗ ನಾಲ್ಕೈದು ಬಟನ್ ಇದ್ದರೆ ಏರೋಪ್ಲೇನ್ ಆದರೆ ನಾಲ್ಕೈದು ಬಟ್ ಸ್ವಿಚ್ ಇದೆ ಹಿಂಗೆ ಟೇಕ್ ಆಫ್ ಹೋಗಿ ಲ್ಯಾಂಡಿಂಗ್ ಆಗಿ ಕ್ರ್ಯಾಶ್ ಆಗಿಬಿಟ್ರೆ ಫ್ಲೈಟ್ ಇದಾಗ್ಬಿಡುತ್ತೆ ಬಟ್ ಇಲ್ಲಿರೋದು ಎರಡೇ ಬಟನ್ ತಾನೆ ಪ್ರಾಬಬಿಲಿಟಿ ಈಸ್ ವೆರಿ ಹೈ ಐದರ್ ಮೇಲಕ್ಕೆ ಹೋಗುತ್ತೆ ಇಲ್ಲ ಬೀಳುತ್ತೆ ದುಡ್ಡು ಮಾಡ್ಬೋದು ಅಂತ ಆಸೆಗೆ ನಾವೇನು ಮಾಡ್ತೀವಿ ಹತ್ತು ಸಾವಿರ ಹಾಕ್ತೀವಿ ಟ್ರೇಡಿಂಗ್ ಯಾವ ಥರ ನಡೀತದೆ ಅಂದರೆ ನಿಮ್ಮ ಹತ್ತು ಸಾವಿರ ಹತ್ತು ಮೇ ಬಿ ಒಂದು ಒಂದು ಲಕ್ಷಕ್ಕೆ ಹೋಗುತ್ತೆ ಟೆನ್ ಟೈಮ್ಸ್ ಗ್ರೋ ಆಗುತ್ತೆ ನಿಮ್ಗೆ ಏನು ಅನಿಸುತ್ತೆ ನಾನು ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಬೈಸ್ಕೊತೀನಿ ಇಲ್ಲೇನೋ ಕಷ್ಟ ಕಷ್ಟಪಟ್ಟು ದುಡಿತೀನಿ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತೀನಿ ಆ್ಯಂಡ್ ಆಟೋ ಓಡಿಸ್ತೀನಿ ಎಷ್ಟೋ ಕಷ್ಟದಲ್ಲಿ ನಾವು ದುಡ್ಡು ಮಾಡ್ತಾ ಇರ್ತೀವಿ ಸೊ ಇದ್ಯಾವುದು ಇದು ಸಿಂಪಲ್ ಆಗಿದೆಯಲ್ಲ ಆ್ಯಪಲ್ಲ ಹತ್ತು ಸಾವಿರ ಹಾಕಿದ್ರೆ ಒಂದು ಲಕ್ಷ ಬಂದುಬಿಡ್ತಲ್ಲ ಅಂತ ನಾವು ಅದೇ ಒಂದು ಭ್ರಮೆಯಲ್ಲಿ ಬದುಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನು ನಮ್ಮ ಕನಸುಗನ್ನ ಲೋಕನೇ ಓಪನ್ ಆಗಿಬಿಡುತ್ತೆ ಯಾವಾಗ ಹತ್ತು ಸಾವಿರ ಆಗಿ ಒಂದು ಲಕ್ಷ ಆಗುತ್ತೋ ಇನ್ನು ಕನಸುಗಳು ಸ್ಟಾರ್ಟ್ ಆಗುತ್ತೆ ನೋಡಿ ಸೊ ಅದಾದಮೇಲೆ ಮೇಲೆ ಏನು ಮಾಡ್ತಾರೆ ವಿಡ್ಡ್ರಾ ಮಾಡೋಕ್ಕೆ ಹೋಗ್ತೀರಾ ವಿಡ್ರಾ ಮಾಡೋಕೆ ಹೋದಾಗ ಏನು ಹೇಳ್ತಾರೆ ಈ ಒಂದು ಲಕ್ಷಕ್ಕೆ ಇನ್ನೊಂದು ಲಕ್ಷ ಹಾಕು ವಿಡ್ರಾ ಮಾಡೋ ಆಪ್ಷನ್ ಕೊಡ್ತೀವಿ ಅಂತಾರೆ ನೀವು ಇನ್ನೊಂದು ಲಕ್ಷ ಹಾಕ್ತೀರಾ ಮತ್ತು ಅದರಲ್ಲೂ ಟ್ರೇಡಿಂಗ್ ಮಾಡ್ತೀರಾ ಎರಡು ಹೋಗಿ ಎಂಟು ಲಕ್ಷ ಆಗುತ್ತೆ ಸೊ ನಿಮ್ಗೆ ನೋಡಿ ಸ್ಟಾರ್ಟ್ ಮಾಡಿದ್ದು ಹತ್ತು ಸಾವಿರದಲ್ಲಿ ನೀವು ಎಂಟು ಲಕ್ಷಕ್ಕೆ ಹೋಗಿ ನಿಂತ್ಕೊಂಡಿದ್ದೀರಾ ಸೊ ಅದನ್ನು ವಿಡ್ರಾ ಮಾಡೋಕ್ಕೆ ಹೋಗ್ತೀರಾ ಮತ್ತೆ ಇನ್ನು ಸ್ವಲ್ಪ ದುಡ್ಡು ಹಾಕಿ ಕಟ್ಟು ಅಂತ ಹೇಳ್ತೀರಾ ಕಟ್ಟು ಅಂತ ಅವ್ರು ಹೇಳ್ತಾರೆ ಫೋನಲ್ಲಿ ಇದರಲ್ಲೆಲ್ಲ ಸಲ್ಲಿ ಆಪ್ಷನ್ನೇ ಬರಲ್ಲ ವಿಡ್ರಾ ಮಾಡೋಕ್ಕೆ ಆಪ್ಷನ್ನೇ ಬರೋಲ್ಲ ಆಮೇಲೆ ಫೈನಲಿ ನಿಮ್ಗೆ ಅರ್ಥ ಆಗುತ್ತೆ ನೀವೇನು ಹತ್ತು ಸಾವಿರ ಹಾಕಿದ್ದು ಡಮ್ಮಿ ಅಮೌಂಟು ಪ್ರಾಫಿಟ್ ಬಂದಿದ್ದು ಡಮ್ಮಿ ಆರ್ ಫೇಕು ಆ್ಯಂಡ್ ಎಂಟು ಲಕ್ಷ ಬಂದಿರೋದು ಅದು ವರ್ಚುವಲ್ ನಿಮ್ಗೆ ಎಂಟು ಲಕ್ಷ ಹೋಗೋರ್ಗು ನಿಮ್ಮ ಕನಸಿನ ಲೋಕ ಚೆನ್ನಾಗಿ ಇರ್ತದೆ ಯಾವಾಗ ಅದು ವಿಡ್ಡ್ರಾ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗುತ್ತಲ್ಲ ಈ ಆ್ಯಪ್ ಸಹ ಫೇಕು ಲಿಂಕ್ ಸಹ ಫೇಕು ನೀವು ಹಾಕಿರೋ ದುಡ್ಡು ಹೋಯ್ತು ಆ್ಯಂಡ್ ನೀವು ಹಾಕಿದ್ರಲ್ಲ ಮತ್ತೆ ಎರಡು ಲಕ್ಷ ಮೂರು ಲಕ್ಷ ಅದು ಹೋಯಿತು ಸಿ ಈ ಥರ ಸ್ಕ್ಯಾಮ್ಗೆ ಸಿಕ್ಕಾಕೊಂಡು ಒಬ್ಬೊಬ್ಬರ ಹತ್ರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಈ ಥರ ಮನೆಯೇ ಮಾರಿ ಹಾಕಿ ಮನೆ ಮಾರ್ಕೊಂಡು ಬೀದಿಗೆ ಬಂದಿರೋ ಚಾನ್ಸಸ್ ಸಹ ತುಂಬ ಹೆಚ್ಚಾಗಿದೆ ಬಟ್ ತುಂಬ ಜನ ಹೇಳ್ಕೊಳಲ್ಲ ಹೇಗೋ ಹೋಯಿತು ಏನೋ ಹೋಯಿತು ಅಂತ ಹೇಳ್ಕೊತಾರೆ ಬಟ್ ಇದರಿಂದ ಹೋಯಿತು ಶೇರ್ ಮಾರ್ಕೆಟಿಂದ ಹೋಯ್ತು ಟ್ರೇಡಿಂಗಿಂದ ಹೋಯ್ತು ಅಂತ ಆಗಲ್ಲ ಖರೇ ಅದ್ರ ನಂಬೋದೂ ಇಲ್ಲ ಯಾರು ಸೊ ಈ ಥರ ಸ್ಕ್ಯಾಮ್ಗಳಾಗಿ ಆಗಿ ತುಂಬ ಜನ ಅವ್ರ ಲೈಫನ್ನೇ ಒಂದು ಬಟನ್ನು ಒಂದು ಗ್ರೆಡ್ಡು ಗ್ರೀನು ಎರಡು ಬಟನ್ ಹೊತ್ತುಬಿಟ್ರೆ ಸಾಕು ಲೈಫ್ ಸೆಟ್ಲಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ ಸೊ ನಾವು ಸ್ಕೂಲು ಕಾಲೇಜ್ಗೆ ಹದಿನೈದು ವರ್ಷ ಓದೋಕ್ಕೆ ಹೋಗ್ತೀವಿ ಆ್ಯಂಡ್ ಒಂದು ಇಂಜಿನಿಯರಿಂಗ್ ನಾಲ್ಕು ವರ್ಷ ಅಷ್ಟು ಎಕ್ಸಾಮ್ಗಳು ಬರಿತೀವಿ ಅಲ್ಲಿ ಅಷ್ಟೆಲ್ಲ ಮಾಡಿ ಒಂದು ಮೂವತ್ತು ಸಾವಿರ ಸಂಬಳಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಏನೋ ಒಂದು ಬಟನ್ ಪ್ರೆಸ್ ಮಾಡಿಬಿಟ್ಟು ಲೈಫಲ್ಲಿ ಸೆಟ್ಲಾಗ್ಬಿಡೋಣ ಅಂತ ಭ್ರಮೆಯಲ್ಲಿ ಬದುಕ್ತಾ ಇರೋರಿಗೆ ಇದೊಂದು ಕಣ್ಣು ಐ ಓಪನರ್ ಅಂತ ಹೇಳ್ಬೋದು ಇವಾಗಾದರೂ ಎಚ್ಚೆತ್ಕೊಳ್ಳಿ ಸ್ಕ್ಯಾಮ್ಗಳಿಗೆ ಒಳಗೊಳಕ್ಕೆ ಹಾಕಬೇಡಿ ಲಿಂಕ್ಗಳನ್ನು ಒತ್ತಕ್ಕೆ ಹೋಗ್ಬೇಡಿ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀರಾ ನಿಮ್ಗೆ ಏನೋ ಒಂದು ಅಪಾಯಕ್ಕಾದಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅನ್ವಾಂಟೆಡ್ ಮೆಸೇಜಸ್ ಬರ್ತದೆ ಡಿ ಎಮ್ ಮಾಡ್ತಾರೆ ಇನ್ವೆಸ್ಟೆಡ್ ದಿಸ್ ಮಚ್ ಆ್ಯಂಡ್ ಗಾಟ್ ದಿಸ್ ಮಚ್ ಅಂತ ವೀಡಿಯೋಗಳು ಕಳಿಸ್ತಾರೆ ಎಲ್ಲೋ ಒಂದು ಕಡೆ ಒಂದು ಲಿಂಕಿಂದ ನೀವು ಸಿಕ್ಕಾಕ್ಕೊಂಬರ್ತೀರ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡೋರಿಗೆ ಇದೊಂದು ಅಪಾಯಕಾರಿ ಸುದ್ದಿ ಸೊ ನಿಮಗೆ ಗೊತ್ತೇ ಇಲ್ಲ ಶೇರ್ ಮಾರ್ಕೆಟ್ ಅಂದರೆ ಏನು ಕ್ರಿಪ್ಟೋ ಅಂದ್ರೇನು ಫೋರೆಕ್ಸ್ ಅಂದರೆ ಏನು ಪ್ರಾಪರ್ ಟ್ರೈನಿಂಗ್ ಸಹ ಇಲ್ಲ ಅದಕ್ಕೆ ಪ್ರಾಪರ್ ಇನ್ಸ್ಟಿಟ್ಯೂಷನ್ ಆಫ್ಲೈನ್ ಇನ್ಸ್ಟಿಟ್ಯೂಷನ್ಸ್ಗಳ ಬಗ್ಗೆ ಗೊತ್ತಿಲ್ಲ ಎಲ್ಲೋ ಹೋಗಿ ಎಲ್ಲ ಮೊಬೈಲಲ್ಲೇ ಒಂದು ಮೊಬೈಲ್ ಆ್ಯಪಿಂದ ಒಂದು ಮೊಬೈಲ್ ಲಿಂಕಿಂದ ಒಂದು ಜಸ್ಟ್ ಒಂದು ಆ್ಯಪಿಂದ ಒಂದು ಲೈಫನ್ನೇ ಹಾಳು ಮಾಡ್ಕೊಳ್ಳೋಕ್ಕೆ ತುಂಬ ಜನ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಮಾಡ್ಕೊಳ್ಳೋಕೆ ಪರಿಸ್ಥಿತಿನೂ ಬರ್ಬೋದು ಯಾರ್ಯಾರು ಈ ವಿಡಿಯೋ ನೋಡ್ತಾ ನೋಡ್ತಾಯಿದ್ರೋ ದಯಮಾಡಿ ಯಾವುದೇ ರೀತಿಯಾದ ಸಂಭಾಷಣೆಗಳು ಆಗಲಿ ಮನಿ ವಿ ರಿಲೇಟೆಡ್ ವ್ಯವಹಾರ ಮಾಡೋಕ್ಕೆ ಫೋನಲ್ಲಿ ಮಾಡೋದು ತುಂಬ ಡೇಂಜರಸ್ಸು ಆ್ಯಂಡ್ ಟ್ರೇಡಿಂಗ್ ಅನ್ನೋದು ಫೋನಲ್ಲಿ ಹೇಳ್ಕೊಡ್ತೀನಿ ಆನ್ಲೈನಲ್ಲಿ ಹೇಳ್ಕೊಡ್ತೀನಿ ಇದೆಲ್ಲ ತುಂಬ ರಿಸ್ಕಿಯಾಗಿದೆ ಆದಷ್ಟು ಫಿಸಿಕಲಾಗೆ ಸಿಗೋದು ಮಾತಾಡೋದು ಲಕ್ಷ ಲಕ್ಷ ವ್ಯವಹಾರ ಮಾಡೋದು ಓಕೆ ಯಾರೋ ಗೊತ್ತು ಗುರಿ ಇಲ್ಲ ಫೋನಲ್ಲೇ ನೀವು ಲಕ್ಷ ಲಕ್ಷ ಟ್ರಾನ್ಸ್ಫರ್ ಮಾಡೋದು ಇದೆಲ್ಲ ರಿಸ್ಕಿ ಅಂತ ಹೇಳ್ತೀನಿ ಸೊ ತುಂಬ ಹುಷಾರಾಗಿ ಮಾಡಿ ಕರ್ನಾಟಕ ಜನತೆ ಯಾರೂ ಸಹ ದುಡ್ಡು ಕಳ್ಕೊಬಾರ್ದು ಅದು ನನ್ನ ರಿಕ್ವೆಸ್ಟು ಯಾಕಂದರೆ ನೀವು ನೊಂದು ಮತ್ತು ಸ್ಟಾಕ್ ಮಾರ್ಕೆಟ್ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದೆ ನೀವು ನೊಂದು ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಒಂದು ಚೆನ್ನಾಗಿರೋ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಸಿ ಭಾರತದ ನಿಮ್ಗೆ ಗೊತ್ತಿರೋಂಗೆ ಇಂಡಿಯಾ ಇಸ್ ದ ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್ ನಂಬರ್ ಒನ್ ಈಸ್ ಅಮೇರಿಕಾ ನಂಬರ್ ಟು ಚೈನಾ ನಂಬರ್ ತ್ರೀ ಜಪಾನ್ ನಂಬರ್ ಫೋರ್ ಜರ್ಮನಿ ನಂಬರ್ ಫೈವ್ ಇಂಡಿಯಾ ಸೊ ಆಲ್ಮೋಸ್ಟ್ ಇಂಡಿಯಾ ಟಗ್ ಆಫ್ ಫಾರ್ನ್ ನಡೀತಾ ಇದೆ ಜರ್ಪನ್ ಜಪಾನ್ ಆ್ಯಂಡ್ ಜರ್ಮನಿಗೂ ಇಂಡಿಯಾ ಮೇ ಬಿಕಮ್ ನಂಬರ್ ತ್ರೀ ಸೊ ಅಮೇರಿಕಾದಲ್ಲಿ ಅರುವತ್ತು ಪರ್ಸೆಂಟ್ ಜನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಭಾರತದಲ್ಲಿ ಬರೀ ನಾಲ್ಕೇ ಪರ್ಸೆಂಟ್ ಜನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಸೊ ಇದು ಇಂಪ್ರೂವ್ ಆಗಬೇಕಂದ್ರೆ ಈ ಸ್ಕ್ಯಾಮ್ಗಳಿಂದ ಹೊರಗಡೆ ಬನ್ನಿ ಸ್ಕ್ಯಾಮ್ಗಳಿಗೆ ಯಾರೂ ತುತ್ತಾಗಬಾರ್ದು ಸರ್ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದೀರಿ ಈಗ ನನ್ನ ಇನ್ನೊಂದು ಪ್ರಶ್ನೆ ಏನಂತಂದರೆ ಈ ಸ್ಕ್ಯಾಮ್ಗಳನ್ನು ಹೇಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಈಗ ಒಬ್ಬ ವ್ಯಕ್ತಿ ಈ ಥರ ನಿಮ್ಮ ದುಡ್ಡನ್ನು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ನಾವು ಡಬಲ್ ಮಾಡ್ತೀವ ಅಥವಾ ಹೆಚ್ಚು ಅಂತ ಹೇಳಿದಾಗ ಅಥವಾ ಈ ಆ್ಯಪ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ಇದು ಮೋಸದ ಜಾಲ ಇರ್ಬೋದು ಇದು ಸ್ಕ್ಯಾಮ್ ಇರ್ಬೋದು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಏನಾದರೂ ಈಸಿ ಮಾನದಂಡ ಇದೆಯಾ ಹೇಗೆ ಅಂತ ಸರ್ ಇದು ಸ್ಕ್ಯಾಮಾ ಇದು ರಿಯಲ್ಲಾ ಇದು ಒರ್ಜಿನಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಹೇಳೋದೇನೆಂದರೆ ನಿಮ್ಮನ್ನು ಆನ್ಲೈನ್ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಅದು ನೈಂಟಿ ಪರ್ಸೆಂಟ್ ಸ್ಕ್ಯಾಮೆ ಆಗಿರುತ್ತೆ ಬಿಕಾಸ್ ಅಲ್ಲಿ ನಿಮ್ಗೆ ಯಾರೋ ಗೊತ್ತೇ ಇಲ್ಲ ಸ ಅವರೆಲ್ಲೋ ಇರ್ತಾರೆ ಮೇ ಬಿ ಯು ಎಸ್ ಅಲ್ಲಿ ಇರ್ತಾರಿಲ್ಲ ಸಿಂಗಾಪುರಲ್ಲಿ ಎಲ್ಲೋ ಬೇರೆ ದೇಶದಲ್ಲಿ ಕೂತಿರ್ತಾರೆ ಸೊ ಆ ಬೇರೆ ದೇಶಗಳಿಂದ ಆಪ್ರೇಟ್ ಮಾಡ್ತಾ ಇರ್ತಾರೆ ಇಂಡಿಯನ್ ನೇಮ್ಸ್ ಯೂಸ್ ಮಾಡ್ತಾರೆ ಸೊ ಇಂಡಿಯನ್ ನೇಮ್ಸ್ ಯೂಸ್ ಮಾಡಿ ಇಂಡಿಯನ್ದು ಒಬ್ರದ್ದು ಯಾರ್ದೋ ಪಿ ಆರ್ ಸುಂದರ್ ಆಗಲಿ ಇಲ್ಲ ಯಾರೋ ಬೇರೆ ಬೇರೆ ದೊಡ್ಡ ದೊಡ್ಡ ಟ್ರೇಡರ್ಸ್ಗಳು ಫೋಟೋ ಹಾಕೋತಾರೆ ಆ್ಯಂಡ್ ಕರ್ನಾಟಕದಲ್ಲಿ ನನ್ನದೇ ಫೋಟೋ ಯೂಸ್ ಮಾಡಿಕೊಂಡು ಸಂಜೆ ಆರರ ನಂತರ ಹಣ ಮಾಡಿ ಅಂತ ನನ್ನ ಫೋಟೋನೇ ಯೂಸ್ ಮಾಡಿಕೊಂಡು ಅಲ್ಲಿ ನೋಡಿದ್ರೆ ಪ್ರೊಫೈಲ್ ನೋಡಿದ್ರೆ ಫಾರಿನ್ ಅದು ಬಟ್ ಫೋಟೋ ಮಾತ್ರ ನಂದು ನಾನು ಜನ ಏನು ಅನ್ಕೋತಾರೆ ಸೊ ನಾನೇ ಬಂದೆ ಅಂದ್ಕೊಂಡು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನೋ ಬೇರೆ ಲಿಂಕ್ ಹೋಗುತ್ತೆ ವೆರಿ ಸಿಂಪಲ್ ಸರ್ ಸೊ ನೂರು ಜನ ಫೇಕ್ ಟ್ರೇಡರ್ಗಳನ್ನ ಅಲ್ಲಿ ಗ್ರೂಪಲ್ಲಿ ಹಾಕಿರ್ತಾರೆ ನಾಲ್ಕು ಜನ ಕಸ್ಟಮರ್ನ ಹಾಕಿರ್ತಾರೆ ಕಸ್ಟಮರ್ ಅಂದರೆ ಯಾರು ನಾವೇ ನಾವು ಸಿಕ್ಕಾಕೊಂಡ್ವಲ್ಲ ನಮ್ಮನ್ನ ಗ್ರೂಪ್ಗೆ ಹಾಕ್ತಾರೆ ಅಲ್ಲಿ ತೊಂಬತ್ತು ಜನ ಪ್ರಾಫಿಟನ್ನು ಅವರವರೇ ಸ್ಕ್ರೀನ್ಶಾಟ್ಗಳು ಹಾಕಿ 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 ನಮಗೆ ಎನ್ಕರೇಜ್ ಮಾಡ್ತಾರೆ ನೂರು ಜನದಲ್ಲಿ ತೊಂಬತ್ತಾರು ಜನ ಫೇಕೇ ಇದ್ದಾರೆ ನಾಲ್ಕು ಜನ ನಾವೇ ಇದ್ದೀವಿ ಪೇಡ್ ಸಬ್ಸ್ಕ್ರಿಪ್ಷನಲ್ಲಿ ನೋಡಿದ್ರೆ ಬರೀ ಕಡಿಮೆ ಜನ ಇರ್ತಾರೆ ಸೊ ಆದರೂ ಸಹ ಟಿಪ್ಸನ್ನು ತೊಗೊತಾ ಇರ್ತೀವಿ ಫೈನಲಿ ಅವ್ನು ಯಾವ ಥರ ಟಿಪ್ಸ್ ಕೊಡ್ತಾನೆ ಅಂದರೆ ಐವತ್ತು ಜನಕ್ಕೆ ಕಾಲ್ ಆಪ್ಷನ್ ತಗೊಳ್ಳಿ ಅಂತಾನೆ ಐವತ್ತು ಜನಕ್ಕೆ ಪುಟ್ ಆಪ್ಷನ್ ತೊಗೊಳ್ಳಿ ಅಂತಾನೆ ಐವತ್ತು ಜನ ದುಡ್ಡು ಮಾಡ್ತಾರೆ ಬಂದಿರೋ ಪ್ರಾಫಿಟಲ್ಲಿ ನನಗೆ ಶೇರಿಂಗ್ ಸಿಗುತ್ತೆ ಐವತ್ತು ಜನ ದುಡ್ಡು ಕಳ್ಕೊಂಡಿರೋರಿಗೆ ಅವನಂತೂ ಏನೂ ದುಡ್ಡು ಕೊಡೋಲ್ಲ ಕಳ್ಕೊಂಡ್ರು ನೆಕ್ಸ್ಟ್ ಹೊಸ ಹೊಸ ಜನಗಳನ್ನ ಹಿಂಗೆ ಹಿಡಿತಾನೆ ಇರ್ತಾನೆ ಅವನು ಯಾಕಂದರೆ ಅವನು ಅವ್ನ ಕೆಲಸನೇ ಅಷ್ಟೇ ಇನ್ನೊಂದು ಸಾವಿರ ಜನ ನೀಡಿ ಇನ್ನೊಂದು ಸಾವಿರ ಜನ ನೀಡಿ ಇಲ್ಲಿ ಫಿಲ್ಟರ್ ಆಗ್ತಾ ಇರ್ತಾರೆ ಫಿಲ್ಟ್ರಾಗಿಯೇ ದುಡ್ಡು ಕಳ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ದುಡ್ಡು ಮಾಡ್ತಾ ಇರ್ತಾನೆ ಇನ್ನೊಂದು ಸಾವಿರ ಜನ ತಗೋತಾನೆ ಅದರಲ್ಲಿ ಐನೂರು ಜನಕ್ಕೆ ಕಾಲ್ ಆಪ್ಷನ್ ಐನೂರು ಜನಕ್ಕೆ ಪುಟ್ಟ ಆಪ್ಷನ್ ಕೊಟ್ಟು 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 ಅವ್ನು ದುಡ್ಡು ಮಾಡ್ತಾ ಇರ್ತಾನೆ ಹೊರತು ಸೊ ಜನರು ಸಾಮಾನ್ಯ ಜನರು ದುಡ್ಡು ಮಾಡಲ್ಲ ಸಿ ಜೆನ್ಯೂನ್ ಯಾವುದು ಫೇಕ್ ಯಾವುದು ಅಂತ ತಿಳ್ಕೊಬೇಕಂದ್ರೆ ಯಾರೇ ನಿಮಗೆ ಶೇರ್ ಮಾರ್ಕೆಟ್ಟು ಕಲಿಬೇಕು ಇನ್ವೆಸ್ಟ್ ಮಾಡಬೇಕಂದ್ರೆ ಫೇಸ್ ಟು ಫೇಸ್ ಮೀಟಾಗಿ ಒಂದು ಇನ್ಸ್ಟಿಟ್ಯೂಟ್ ಅಂತ ಇರುತ್ತೆ ಆಫೀಸ್ ಅಂತ ಮಾಡಿರ್ತಾರೆ ಅಲ್ಲೋಗಿ ಫಿಸಿಕಲಿ ನೀವು ಮಾಡೋದು ಒಳ್ಳೆಯದು ಆನ್ಲೈನ್ ಮುಖಾಂತರ ಮಾಡೋದು ತುಂಬ ಡೇಂಜರಸ್ಸು ಸೊ ಆನ್ಲೈನ್ ಲಿಂಕಿಂದ ಏನೇ ಬಂದ್ರೂ ಅದು ಸಂಶಯದವಾಗೇ ಇರೋದು ಒಳ್ಳೆಯದು ಕ್ಯಾಮ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ ಈಗ ನನ್ನ ಇನ್ನೊಂದು ಪ್ರಶ್ನೆ ಏನಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ಬೋದು ಅಥವಾ ಟ್ರೇಡಿಂಗ್ ಮಾಡೋರಿಗೆ ಈಗ ಸಾಕಷ್ಟು ಮಾಹಿತಿಗಳು ಬೇರೆ ಬೇರೆ ಕಡೆಯಿಂದ ಸಿಗುತ್ತೆ ಅದು ಇಂಟರ್ನೆಟ್ಟಿಂದ ಸಿಗುತ್ತೆ ಯೂಟ್ಯೂಬಿಂದ ಸಿಗುತ್ತೆ ಪತ್ರಿಕೆಗಳು ಮೀಡಿಯಾ ಹೀಗೆ ಬೇರೆ ಬೇರೆ ಸೋರ್ಸಿಂದ ಅವ್ರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅದು ಅಷ್ಟೇ ಸಾಕಾಗುತ್ತಾ ಅಥವಾ ಅವ್ರಿಗೆ ಏನಾದರೂ ಸ್ಪೆಸಿಫಿಕಲಿ ಟ್ರೈನಿಂಗ್ ಬೇಕು ಬೇಕಾಗುತ್ತಾ ತರಬೇತಿಯ ಅವಶ್ಯಕತೆ ಏನಿದೆ ಅಂತ ತಾವು ಹೇಳ್ತೀರಿ ಅಂತ ಎಸ್ ಸೊ ನಿಮಗೆ ಎಲ್ಲನೂ ಯೂಟ್ಯೂಬಲ್ಲೇ ಸಿಗುತ್ತೆ ಅಂತ ತುಂಬ ಜನ ಹೇಳ್ತಾರೆ ಸೊ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಆಪ್ರೇಷನ್ ಮಾಡೋದು ಸಹ ಹೇಳ್ಕೊಡ್ತಾರೆ ಬಟ್ ಆಪ್ರೇಷನ್ ಮಾಡ್ಕೊಳ್ಳೋಕ್ಕಾಗುತ್ತಾ ನಮ್ಗೆ ನಾವೇ ಇಂಪಾಸಿಬಲ್ ಸಿ ಎಲ್ಲನೂ ಸಿಗುತ್ತೆ ಯೂಟ್ಯೂಬಲ್ಲೇ ಸಿಗೋಂಗಿದ್ರೆ ಯಾಕೆ ಸ್ಕೂಲು ಕಾಲೇಜ್ಗಳು ಐ ಐ ಟಿ ಐ ಎ ಎಮ್ಗಳು ಯಾಕೆ ಓಪನ್ ಆಗ್ತಾ ಇದ್ದಾವೆ ಅರ್ಥ ಮಾಡ್ಕೊಳ್ಳಿ ಒಂದು ಫಿಸಿಕಲ್ ಸಿ ನಾವು ಪುರಾತನ ಕಾಲದಿಂದನೂ ನಮಗೆ ಗುರುಗಳಿರ್ತಾರೆ ಒಂದು ಶಾಲೆ ಇರುತ್ತೆ ಅದೇ ಕಾನ್ಸೆಪ್ಟಲ್ಲಿ ನಾವು ಬಂದಿರೋದು ಭಾರತೀಯರು ಸೊ ನಮಗೆ ಡಿಜಿಟಲ್ ಸಿ ಬೈಜೂಸ್ ಅನ್ನೋವಂಥ ದೊಡ್ಡ ಕಂಪ್ನಿ ಹೆಮ್ಮರವಾಗಿ ಬೆಳೆದು ಇವತ್ತು ನಶಿಸಿ ಹೋಗೋ ಸ್ಥಾನದಲ್ಲಿ ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಆಫ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅವ್ರದ್ದು ಆನ್ಲೈನ್ ಟೀಚಿಂಗ್ ಜಾಸ್ತಿ ಇದೆ ಸೊ ಈ ಥರ ಆನ್ಲೈನನ್ನು ನಂಬ್ಕೊಂಡು ನಮಗಂತೂ ಅರ್ಥ ಆಗೋಲ್ಲ ಸೊ ಫಿಸಿಕಲ್ಲಾಗಿ ಹೋಗಿ ಸಿ ಇವಾಗ ನೀವು ಹೇಳಿದ್ರೆ ಫ್ರೀ ಸೋರ್ಸಸ್ ತುಂಬ ಇದೆ ಮನಿ ಕಂಟ್ರೋಲ್ ಇದೆ ಎನ್ ಎಸ್ ಸಿ ಇಂಡಿಯಾ ಡಾಟ್ ಕಾಮ್ ಇದೆ ಯೂಟ್ಯೂಬ್ ಇದೆ ಜೊತೆಗೆ ಬೇರೆ ಬೇರೆ ಸೋರ್ಸಸ್ಸಿಂದ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಬಟ್ ಏನಂದರೆ ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲೊಂದು ಸ್ವಲ್ಪ 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 ಡಾಟ್ಸನ್ನು ಕನೆಕ್ಟ್ ಮಾಡೋಕ್ಕಾದರೂ ಅವ್ರಿಗೆ ಗುರು ಬೇಕು ಫಿಸಿಕಲಿ ಒಂದು ಫೇಸ್ ಟು ಫೇಸ್ ಸಿಕ್ಕಿ ಪಾಠ ಹೇಳ್ಕೊಟ್ಟು ಒಂದು ಹದಿನೈದು ದಿವಸ ಪ್ರಾಕ್ಟಿಕಲ್ಸು ಮೂರು ದಿವಸ ಥಿಯರಿ ಆಗಲಿ ಇಲ್ಲ ಮೂರು ತಿಂಗಳು ಥಿಯರಿ ಆಗಲಿ ಸೊ ಈ ಎಲ್ಲ ಮಾಡಿದವಾಗ ನಿಮಗೆ ಕ್ಲಾರಿಟಿಯಿಂದ ಅರ್ಥ ಆಗುತ್ತೆ ಸೊ ಎಲ್ಲಾದರೂ ಹೋಗಿ ಏನಾದರೂ ಮಾಡಿ ಒಂದು ಸಂಸ್ಥೆಗೆ ಹೋಗಿ ಕಲಿಯೋದು ಒಳ್ಳೆಯದು ಫ್ರೀ ಸೋರ್ಸಸ್ಸಿಂದ ನೀವು ಕಲಿತವಾಗ ಇದು ಹಣಕಾಸಿನ ವಿಚಾರ ಅಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸೊ ಅಗೇನು ನಾನು ಹೇಳ್ತೇನೆ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಫಸ್ಟ್ ಜನ್ರೇಷನ್ ಆಫ್ ಬ್ಲಡ್ ಶೇರ್ ಮಾರ್ಕೆಟಿಗೆ ಬರ್ತಾ ಇರೋದು ಸೊ ನಾವೆಲ್ಲ ಫಸ್ಟ್ ಜನ್ರೇಷನ್ ಆಫ್ ಬ್ಲಡ್ ಅಂದಮೇಲೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಸಿ ಇದು ನಮ್ಮದೇನು ಕುಲಕಸ ಬಲ್ವಲ್ಲ ಶೇರ್ ಮಾರ್ಕೆಟು ಸೊ ಡೆಫಿನೆಟ್ಲಿ ನಾವು ಒಂದೊಂದು ಹೆಜ್ಜೆನೂ ಇರಬೇಕಾದ್ರೆ ಸೊ ಒಬ್ಬರು ಜವಾಬ್ದಾರಿ ಹೊತ್ತಿರೋ ವ್ಯಕ್ತಿ ಹತ್ರ ಹೋಗಿ ನೀವು ಕಲೀರಿ ಸಿ ನಮ್ಮ ಟಿ ಡಿ ಬಗ್ಗೆ ನಾನು ಹೇಳಬೇಕಾದ್ರೆ ಜನ್ರಲ್ಲಿ ಹೇಳ್ತಾ ಇದ್ದೀನಿ ಸೊ ನಮ್ಮದು ಎಷ್ಟು ಜವಾಬ್ದಾರಿ ಅಂದರೆ ನಮ್ಮನ್ನು ನಂಬಿ ತಿಂಗಳಿಗೆ ಸಾವಿರಾರು ಜನ ಬರ್ತಾರೆ ನಮ್ಮನ್ನು ನಮ್ಮ ಹತ್ರ ಪಾಠ ಕಲಿಯೋದಕ್ಕೆ ಒಬ್ರಲ್ಲ ಇಬ್ಬರಲ್ಲ ಸಾವಿರಾರು ಜನ ನನ್ನನ್ನು ನಂಬಿ ಶೇರ್ ಮಾರ್ಕೆಟ್ ಕಲಿಯೋದಕ್ಕೆ ಬರ್ತಾ ಇದ್ದಾರೆ ಸಿ ನಾನೇನಾದ್ರೂ ಅವ್ರಿಗೆ ದಾರಿಗೆ ಸೇರ್ಸಂಗೆ ಏನೋ ನಾನು ದುಡ್ಡು ಮಾಡಬೇಕಂತ ಮಾಡಂಗಿದ್ರೆ ಸೊ ಈ ಸಾವಿರಾರು ಜನ ನನ್ನ ಸಂಸ್ಥೆ ಎಂಟು ವರ್ಷದಿಂದ ನಡೀತಾ ಇರಲಿಲ್ಲ ಎಂಟು ವರ್ಷ ಆಗಿದೆ ಟಿ ಡಿ ಅಕಾಡೆಮಿ ಓಪನ್ ಆಗಿ ಇವತ್ತು ಸಾವಿರಾರು ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಇದ್ದೀವಿ ಆ್ಯಂಡ್ ವೆರಿ ಕ್ಲಿಯರಾಗಿ ಆಫ್ಲೈನಲ್ಲೇ ನಾವು ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ಎಷ್ಟೇ ಆನ್ಲೈನಲ್ಲಿ ಸಾವಿರ ಟಾಪಿಕ್ ಹೇಳ್ಕೊಟ್ರು ನೀವು ಐದರ್ ಪಕ್ಕದಲ್ಲಿ ಇನ್ನೊಂದೇನೋ ಕರಿಮಣಿ ಮಾಲೀಕ ಅಂತ ಬರುತ್ತೆ ಹಿಂಗೆ ಓದ್ಬಿಡ್ತೀರಾ ಇಲ್ಲಿ ಏನೋ ನೋಡ್ತಾ ಇರ್ತೀರ ಕರಿಮಣಿ ಮಾಲೀಕ ನೋಡೋಕ್ಕೆ ಹೋಗ್ಬಿಡ್ತೀರ ಸೊ ಅದಕ್ಕೆ ಡಿವಿಯೇಷನ್ ಆಗಿಬಿಡ್ತೀರಾ ಇಲ್ಲಾದರೆ ಫೇಸ್ ಟು ಫೇಸ್ ಕೂರಿಸ್ಕೋತೀವಿ ಪಾಠ ಮಾಡ್ತೀವಿ ನೀಟಾಗಿ ಹೇಳ್ಕೊಡ್ತೀವಿ ಪ್ರಾಕ್ಟಿಕಲ್ಸ್ ಮಾಡಿಸ್ತೀವಿ ಆದ್ದರಿಂದ ಸಕ್ಸಸ್ ಸಾಧ್ಯತೆಗಳು ಟೆನ್ ಟೈಮ್ಸ್ ಬೆಟರ್ ದೆನ್ ಆನ್ಲೈನ್ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ನ ಯಾರೇ ಕಲಿಬೇಕಾದ್ರೂ ಎಲ್ಲಾದರೂ ಹೋಗಿ ಬೆಸ್ಟ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಹೆಡ್ಜಿಂಗ್ ಕಲ್ತ್ಕೊಳ್ಳಿ ಕ್ಯಾಶ್ ಮಾರ್ಕೆಟ್ ಕಲ್ತ್ಕೊಳ್ಳಿ ಶಾರ್ಟ್ಕಟ್ಗಳನ್ನು ಹುಡುಕಬೇಡಿ ಇಂಟ್ರಾಡೆ ಮಾಡೋದು ಇಲ್ಲ ಏನೋ ಆಪ್ಷನ್ ಬೈಯಿಂಗ್ ಮಾಡಿಬಿಡೋದು ಹತ್ತು ಸಾವಿರ ಹಾಕಿ ಒಂದು ಲಕ್ಷ ಮಾಡಕ್ಕೆ ಹೋಗೋದು ಇದೆಲ್ಲ ಸಾಧ್ಯ ಇಲ್ಲ ಸಿ ಎರಡು ಥರ ಇದೆ ಸರ್ ಸ್ಟಾಕ್ ಮಾರ್ಕೆಟಲ್ಲಿ ನನಗೆ ಹೇಳಬೇಕಂದ್ರೆ ಒಂದು ಇನ್ವೆಸ್ಟಿಂಗು ತುಂಬ ಜನಕ್ಕೆ ಇನ್ವೆಸ್ಟಿಂಗು ಟ್ರೇಡಿಂಗ್ ಅಂದರೆ ಗೊತ್ತಿಲ್ಲ ಸಿ ಇನ್ವೆಸ್ಟಿಂಗ್ ಅಂದರೆ ಏನಂದರೆ ನಿಮ್ಮ ಹತ್ರ ಇರೋ ಬಂಡವಾಳ ಒಂದು ಲಕ್ಷ ಆಗಲಿ ಒಂದು ಕೋಟಿ ಆಗಲಿ ನೂರು ಕೋಟಿ ಆಗಲಿ ಎಷ್ಟಾದರೂ ಆಗಲಿ ನಿಮ್ಮ ಹತ್ರ ಒಂದು ರೂಪಾಯಿ ಇದೆಯಾ ಇನ್ವೆಸ್ಟ್ ಮಾಡಿ ಬಿಟ್ಬಿಡಿ ಲಾಂಗ್ ಟರ್ಮಲ್ಲಿ ನೀವು ಒಂದು ರೂಪಾಯಿ ಹಾಕಿರೋದು ಇನ್ನೂರು ನಲವತ್ತು ರೂಪಾಯಿ ಆಗುತ್ತೆ ಎಷ್ಟು ವರ್ಷದಲ್ಲಿ ಇಪ್ಪತ್ತು ವರ್ಷದಲ್ಲಿ ಸಿ ದಟ್ ಈಸ್ ಅ ಪವರ್ ಆಫ್ ಕಾಂಪೌಂಡಿಂಗ್ ನೀವು ಇವತ್ತು ಹಾಕೋ ಒಂದು ರೂಪಾಯಿ ಇನ್ನೂರು ನಲವತ್ತು ರೂಪಾಯಿ ಆಗುತ್ತೆ ಸಿ ಕರ್ನಾಟಕ ಅಂದಿದ ತಕ್ಷಣ ನಮ್ಮ ರಾಜ್ಯ ಮರ ಯಾವುದು ಶ್ರೀಗಂಧ ಶ್ರೀಗಂಧ ಬೆಳೆಯುವಂಥ ರಾಜ್ಯದಲ್ಲಿ ನಾವು ಇದೀವಿ ಅಂದರೆ ನಮ್ಗೆ ಎಷ್ಟು ತಾಳ್ಮೆ ಇರಬೇಕು ಶ್ರೀಗಂಧನ ಹಾಕಿ ಕಾಂಪೌಂಡ್ ಹಾಕ್ಕೊಂಡು ನಾಯಿಗಳನ್ನ ಬಿಟ್ಕೊಂಡು ಸಿ ಸಿ ಟಿ ವಿ ಹಾಕ್ಕೊಂಡು ಇಷ್ಟೆಲ್ಲ ಕಾಯ್ತೀವಿ ಶ್ರೀಗಂಧದ ಮರ ಬೆಳೀಲಿ ಫಲ ಕೊಡುತ್ತೆ ಅಂತ ಶೇರ್ ಮಾರ್ಕೆಟಲ್ಲಿ ಇವತ್ತೇ ಬಂದು ಇವತ್ತೇ ದುಡ್ಡು ಮಾಡೋವಂಥವ್ರು ಟ್ರೇಡರ್ಸ್ ಸಿ ಟ್ರೇಡರ್ಸ್ ಅಂದರೆ ಏನಿಲ್ಲ ಹತ್ತು ಸಾವಿರ ಇಟ್ಕೊಂಡು ಹತ್ತು ಸಾವಿರ ಮಾಡೋಕ್ಕೆ ಬರೋರು ಟ್ರೇಡರ್ಸ್ ಸೊ ಇನ್ವೆಸ್ಟರ್ಸ್ ಅಂದರೆ ಹತ್ತು ಸಾವಿರ ಇಟ್ಕೊಂಡು ಲಕ್ಷ ಮಾಡೋಕ್ಕೆ ಬರೋರು ಇನ್ವೆಸ್ಟರ್ಸ್ ಆದರೆ ಟೈಮ್ ಕೊಡ್ತಾರೆ ಇನ್ವೆಸ್ಟರ್ಸ್ ಅನ್ನೋರು ಮಾರ್ಕೆಟ್ಗೆ ಟೈಮ್ ಕೊಡ್ತಾರೆ ದುಡ್ಡು ಕೊಡ್ತಾರೆ ಬಟ್ ಟ್ರೇಡರ್ಸ್ ಅನ್ನೋರು ಟೈಮ್ ಕೊಡಲ್ಲ ಇವತ್ತೇ ಹಾಕಿ ಇವತ್ತೇ ಎತ್ಕೊಂಡು ಹೋಗೋಣ ಅಂತ ಬರ್ತಾರೆ ಅದೇ ಅವ್ರು ಕೊನೆಯ ದಿನ ಆಗುತ್ತೆ ಸೊ ಟ್ರೇಡಿಂಗ್ ಅಂದರೆ ತುಂಬ ಅಪಾಯಕಾರಿ ಸೊ ಶೇರ್ ಮಾರ್ಕೆಟಲ್ಲಿ ಇಬ್ಬರು ಬರ್ತಾರೆ ಒಬ್ಬರು ಲಕ್ಷ ಹಾಕಿ ಸಾವಿರ ಮಾಡೋಕ್ಕೆ ಬರೋರು ಲೈಫ್ ಲಾಂಗ್ ಇರ್ತಾರೆ ಸಾವಿರ ಹಾಕಿ ಸಾವಿರ ಮಾಡೋಕ್ಕೆ ಬರೋರು ಮೂರು ತಿಂಗಳ ಮೇಲೆ ಇರಲ್ಲ ಸೊ ನೀವು ಈ ಯೋಚನೆ ಮಾಡಿ ಲಕ್ಷ ಹಾಕಿ ಸಾವಿರ ಮಾಡೋಕ್ಕೆ ಇದ್ದೀರಾ ವೆಲ್ಕಮ್ ಟು ಸ್ಟಾಕ್ ಮಾರ್ಕೆಟ್ ನೀವು ಲೈಫ್ ಲಾಂಗ್ ದುಡ್ಡು ಮಾಡ್ತೀರಾ ಇದೊಂದು ಬಿಸ್ನೆಸ್ ಸಾವಿರ ಹಾಕಿ ಸಾವಿರ ಮಾಡೋಕ್ಕೆ ಬರ್ತಾಯಿದ್ದೀರ ಶೇರ್ ಮಾರ್ಕೆಟ್ಗೆ ಸೊ ಆಲ್ ದ ಬೆಸ್ಟ್ ಮೂರು ತಿಂಗಳ ಮೇಲೆ ನೀವು ಶೇರ್ ಮಾರ್ಕೆಟಲ್ಲಿ ಇರೋಲ್ಲ ಇರೋ ಬರೋದಲ್ಲ ಕಳ್ಕೊತೀರಾ ನಿಮ್ಮ ಹತ್ರ ಲಕ್ಷ ಇರಲಿ ಕೋಟಿ ಇರಲಿ ಎಲ್ಲ ಕಳ್ಕೊತೀರಾ ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಸೇ ಬಿಟ್ವೀನ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಸರ್ ತಾವು ಹೇಳಿದ್ರಿ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು ನಮಗೆ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಮಾಹಿತಿ ಸಿಗುತ್ತೆ ಅದು ವೆಬ್ಸೈಟ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಮತ್ತು ಅದಕ್ಕೂ ಆಫ್ಲೈನ್ ತರಗತಿಗಳಿಗೂ ಆಫ್ಲೈನ್ ಕ್ಲಾಸಸ್ಗೂ ಏನು ವ್ಯತ್ಯಾಸ ಅಂತ ಭಾಳ ಚೆನ್ನಾಗಿ ಹೇಳಿದಿರಿ ಈಗ ಟಿ ಡಿ ಅಕಾಡೆಮಿಯನ್ನು ತಾವು ನಡೆಸ್ತಾ ಇದ್ದೀರಿ ಕಳೆದ ಹಲವಾರು ವರ್ಷಗಳಿಂದ ಮತ್ತು ಐದು ಬ್ರಾಂಚ್ಗಳು ನಾವು ಕೂಡ ಓಪನ್ ಮಾಡಿದ್ರು ಮತ್ತು ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ತಾವು ಹೇಳಿದಿರಿ ತಾವು ಈ ಟಿ ಡಿ ಅಕಾಡೆಮಿಯನ್ನು ಶುರು ಮಾಡಲಿಕ್ಕೆ ಏನು ಪ್ರೇರಣೆ ಇತ್ತು ಅಂತ ಹೇಳ್ತೀರಾ ಅಂತ ಸರ್ ಇದು ತುಂಬ ಒಳ್ಳೆಯ ಪ್ರಶ್ನೆ ಯಾಕಂದರೆ ಇದು ನನಗೆ ಸಿ ನಾನು ಹೆಂಗೆ ಇಷ್ಟು ದೊಡ್ಡದಾಗಿ ಬೆಳೆದಿದ್ದೀನಿ ಹೆಮ್ಮರವಾಗಿ ಬೆಳೆದಿದ್ದೀನಿ ಕರ್ನಾಟಕದಲ್ಲಿ ಇಷ್ಟು ಬೆಳೆಯೋದಕ್ಕೆ ಏನು ಕಾರಣ ಅಂದರೆ ನನ್ನಲ್ಲಿರೋ ಕಿಚ್ಚು ಸೊ ಎರಡು ಸಾವಿರದ ಹದಿನಾರರಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ಗೆ ಬಂದು ನಾನೇ ಸ್ವಂತವಾಗಿ ನಾನೇ ಕಳ್ಕೊಂಡಿದ್ದೀನಿ ಆ ನೋವು ಬೇರೆಯವ್ರಿಗೆ ಹೇಳೋಕ್ಕಾಗಲಿಲ್ಲ ಸೊ ಯಾವ ಥರ ಕಳ್ಕೊಂಡಾದರೆ ನಾನೇ ಡಿಪ್ರೆಷನ್ಗೆಲ್ಲ ಹೋಗಿದ್ದೆ ಅಂದರೆ ಶೇರ್ ಮಾರ್ಕೆಟಲ್ಲಿ ನಾನು ಬಿ ಇ ಎಮ್ ಬಿ ಎ ಇಷ್ಟೆಲ್ಲ ಓದಿ ಇಷ್ಟು ಟ್ಯಾಲೆಂಟೆಡ್ ಅಂತ ಸಿ ನಾನು ಎಲ್ಲೇ ಹೋದರೂ ಟ್ಯಾಲೆಂಟೆಡ್ ಅಂತ ಕರೀತ ಅಷ್ಟು ಟ್ಯಾಲೆಂಟೆಡ್ ಹುಡುಗ ಶೇರ್ ಮಾರ್ಕೆಟಲ್ಲಿ ಫೇಲ್ ಆಗಿಬಿಟ್ಟೆ ಅವಾಗ ಅರ್ಥ ಆಯಿತು ಶೇರ್ ಮಾರ್ಕೆಟಲ್ಲಿ ಟ್ಯಾಲೆಂಟು ಬ್ರಿಲಿಯಂಟು ನಿಮ್ಮ ಎಜುಕೇಷನ್ ಏನೂ ಆಗೋಲ್ಲ ಬೇಕಾಗಿರೋದು ಬೇರೆ ಕನ್ಸಿಸ್ಟೆನ್ಸಿ ಹೆಡ್ಜಿಂಗು ಆಪ್ಷನ್ ಸೆಲ್ಲಿಂಗು ಕ್ಯಾಶ್ ಮಾರ್ಕೆಟ್ ಆಳವಾಗಿ ಕಲಿಬೇಕು ಅಂತ ಅರ್ಥ ಆಯಿತು ಸೊ ಅವಾಗ ನನಗೆ ಅರ್ಥ ಆಯಿತು ನಾನು ಶೇರ್ ಮಾರ್ಕೆಟನ್ನು ಜನಗಳಿಗೆ ಹೇಳ್ಕೊಡ್ಬೇಕು ಇಲ್ಲ ಅಂದರೆ ಏನಾಗುತ್ತೆ ಹೇಳ್ಬೋದು ನೀವು ಸೊ ನೀವೇನು ಶೇರ್ ಮಾರ್ಕೆಟ್ ನೀವು ಟ್ರೇಡಿಂಗ್ ಮಾಡ್ಕೊಂಡು ಆರಾಮಾಗಿರ್ಬೋದಲ್ಲ ಸಿ ನಾನು ಹೇಳ್ಕೊಡೋದಕ್ಕೆ ಯಾಕೆ ಅಂದರೆ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಸರ್ಕಸ್ ಹೊಡೆದ್ ಮೂರು ವರ್ಷ ನಾನೇ ಫೇಲ್ ಆಗೋಗ್ಬಿಟ್ಟೆ ಇನ್ನು ಸ್ವಲ್ಪ ಜನ ಏನೂ ಗೊತ್ತಿಲ್ಲದವ್ರು ಬಂದು ಎರಡೇ ಬಟನ್ ಅಂತೆ ಅದೇನೋ ಗ್ರೀನು ರೆಡ್ ಹಿಂಗೆ ಒತ್ಬಿಡಣ ಫ್ಲೈಟ್ ಟೇಕ್ ಆಫ್ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಬರೋರಿಗೆ ಪಾಪ ಅವ್ರು ಎಷ್ಟು ನೋವು ತಿಂತಾರೆ ಸಿ ನನ್ನ ನೋವು ಯಾರೂ ಪಡಬಾರ್ದಂತ ಅಂತ ನನಗೆ ಸೊ ನನಗೆ ಒಂದು ಜ್ಞಾನೋದಯ ಆಯಿತಲ್ಲ ಶೇರ್ ಮಾರ್ಕೆಟಲ್ಲಿ ಹಿಂಗೆ ದುಡ್ಡು ಮಾಡೋದಂತ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ನಾನು ಹೇಳ್ಕೊಟ್ಟಿಲ್ಲ ಸೊ ಆ್ಯಂಡ್ ಇನ್ನೊಂದು ಆ ಟೈಮಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಟಿ ಡಿ ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗ ಬೆಂಗಳೂರಿನಲ್ಲಿ ಹಾರ್ಡ್ಲಿ ಒನ್ ಆರ್ ಟೂ ಇನ್ಸ್ಟಿಟ್ಯೂಷನ್ ಇತ್ತು ಐವತ್ತು ಸಾವಿರ ಚಾರ್ಜ್ ಮಾಡ್ತಾಯಿದ್ರು ತ್ರೀ ಡೇಸ್ ವರ್ಕ್ಶಾಪು ಫೈವ್ ಸ್ಟಾರ್ ಹೋಟ್ಲಲ್ಲಿ ಚೆನ್ನಾಗಿ ಊಟ ಅಂತೂ ಹಾಕ್ತಾರೆ ಮೂರು ದಿವಸ ಚೆನ್ನಾಗಿ ಆಯಿತು ನಿದ್ದೆನೂ ಆಯಿತು ಆಮೇಲೆ ಮೂರು ದಿವಸ ಆದಮೇಲೆ ಏನು ಅಂದರೆ ಏನೂ ಗೊತ್ತಿಲ್ಲ ಸರ್ ಅಂತ ಹೇಳ್ತಾಯಿದ್ರು ಸೊ ಅದರೊಂದು ನನ್ನ ಕಿಚ್ಚಿತ್ತು ಕಡಿಮೆ ದರದಲ್ಲಿ ಕಡಿಮೆ ದರದಲ್ಲಿ ಒಬ್ಬ ಕಾಮನ್ ಮ್ಯಾನ್ಗೆ ಮಿಡಲ್ ಕ್ಲಾಸ್ ಜನಕ್ಕೂ ಸಹ ಶೇರ್ ಮಾರ್ಕೆಟ್ ಹೇಳ್ಕೊಡ್ಬೇಕು ಇದರಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಸಿ ನಾನು ಸ್ಟಾಕ್ ಮಾರ್ಕೆಟ್ಗೆ ಬಂದಾಗ ಎಮ್ ಆರ್ ಎಫ್ಒ ಮೂವತ್ತು ಸಾವಿರದಲ್ಲಿತ್ತು ಇವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೋಯಿತು ಸೊ ಇದಕ್ಕಿಂತ ಇನ್ನೇನು ಬೇಕು ನಿಮಗೆ ಎಕ್ಸಾಂಪಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇನ್ನೂರು ರೂಪಾಯಲ್ಲಿತ್ತು ಇವಾಗ ಸಾವಿರದ ಐನೂರು ರೂಪಾಯಿಗೆ ಬಂದಿದೆ ರಿಲಯನ್ಸು ಬರೀ ಐನೂರು ಆರುನೂರು ರೂಪಾಯಲ್ಲಿ ಒದ್ದಾಡ್ತಾ ಇತ್ತು ಸೊ ಇವತ್ತು ರಿಲಯನ್ಸ್ ಎರಡು ಸಾವಿರದ ಒಂಬೈನೂರು ಹೋಗಿದೆ ಸಿ ನಾನು ಬಂದು ಹತ್ತು ವರ್ಷ ಆಗಿದೆ ಶೇರ್ ಮಾರ್ಕೆಟ್ಗೆ ಆ ಕಿಚ್ಚಂತೂ ಇವತ್ತು ಇದೆ ಇವತ್ತು ಸಹ ನಾನು ಸ್ಟಾಕ್ ಮಾರ್ಕೆಟನ್ನು ಪ್ರತಿ ಮನೆ ಮನೆಗೂ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ಬೇಕಂತಲೇ ನಾನು ಅದನ್ನೇ ಡಿಸೈಡ್ ಆದ ಕರೋನಾ ಸಿ ಕರೋ ನಾನು ಬಿ ಎಮ್ ಟಿ ಸಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಸರ್ಕಾರಿ ನೌಕರನಾಗಿ ಕೆಲಸ ಮಾಡ್ತಾಯಿದ್ದೆ ಆವತ್ತೇ ಡಿಸೈಡ್ ಆದ ಈ ಕೆಲಸ ಎಲ್ಲ ಬಿಟ್ಟು ಕರ್ನಾಟಕ ಜನತೆಗೆ ಶೇರ್ ಮಾರ್ಕೆಟನ್ನು ಮಾಸಸ್ಸಲ್ಲಿ ಲಕ್ಷಾಂತರ ಜನಕ್ಕೆ ಶೇರ್ ಮಾರ್ಕೆಟ್ ಹೇಳ್ಕೊಡ್ಬೇಕು ಅದೇನಾದರೂ ಆಗಲಿ ಹೇಳಿಕೊಟ್ಟೇ ಬಿಡೋಣ ಅಂತ ಒಂದು ನಲವತ್ತೈದು ಜನ ತಂಡವನ್ನ ತಂಡವನ್ನು ನಾನು ಸಿದ್ಧತೆ ಮಾಡಿಕೊಂಡು ಇವತ್ತಿಷ್ಟು ಯಶಸ್ವಿಯಾಗಿ ಶೇರ್ ಮಾರ್ಕೆಟನ್ನು ಇದ್ದೀನಿ ಆ್ಯಂಡ್ ನನ್ನ ಕೆಲಸದ ಬಗ್ಗೆ ನನಗೆ ಗೌರವ ಇದೆ ಆ್ಯಂಡ್ ನೀವು ಯಾರೇ ಶೇರ್ ಮಾರ್ಕೆಟ್ ಕಲಿಬೇಕು ಸಕ್ಸಸ್ ಕಾಣಬೇಕಾ ಡೆಫಿನೆಟ್ಲಿ ನಮ್ಮ ಟಿ ಡಿ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆಂದರೆ ಫೇಲ್ಯೂರ್ಸ್ ಹೆಂಗಾಗತ್ತೆ ಅಂತ ನನಗೊತ್ತು ಬಿಕಾಸ್ ನಾನು ಸೊ ನೀವು ಕಳ್ಕೊಂಡವಾಗ ಅದು ಎಷ್ಟು ನೋವಾಗುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಬಟ್ ಅದೆಲ್ಲ ನಾನು ಫೇಸ್ ಮಾಡಿದ್ದೀನಿ ಆ ಥರ ನೋವನ್ನು ಯಾರೂ ಕ ಕಳ್ಕೋಬಾರ್ದು ಸಿ ನನ್ನ ಉದ್ದೇಶ ವೆರಿ ಸಿಂಪಲ್ ಸರ್ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ಅಂದರೆ ಒಂದು ಒಳ್ಳೆಯ ಗೌರವ ಸಿಗಬೇಕು ಯಾರು ಕಳ್ಕೋಬಾರ್ದು ಸೊ ಯಾವ ಥರ ಆಗ್ಬೇಕಾದ್ರೆ ಶೇರ್ ಮಾರ್ಕೆಟ್ ಅಂದರೆ ಒಂದು ರೆಸ್ಪೆಕ್ಟಬಲ್ ಜಾಬ್ ಅಂತ ಆಗಬೇಕು ಸೊ ಅದನ್ನು ಮಾಡೋದಕ್ಕೆ ನಾನು ಹೊರಟಿದ್ದೀನಿ ಸೋ ಫಾರ್ ನನ್ನ ಅಕಾಡೆಮಿ ಟಿ ಡಿ ಟಿ ಐ ಡಿ ಐ ಅಕಾಡೆಮಿ ಅಂದರೆ ಏನಂತ ತುಂಬ ಜನಕ್ಕೆ ಗೊತ್ತಿಲ್ಲ ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್ ಅಂದರೆ ಇಡೀ ಭಾರತವನ್ನು ಡಿಜಿಟಲ್ ಹೂಡಿಕೆ ಕಡೆ ಹೋಗ್ಬೇಕಂತ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀನಿ ಸೋ ಫಾರ್ ಕರ್ನಾಟಕದಲ್ಲಿ ಯಶಸ್ವಿ ಆಗಿದ್ದೀನಿ ಕರ್ನಾಟಕನ ಆಲ್ರೆಡಿ ಡಿಜಿಟಲ್ ಹೂಡಿಕೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸಿನ ಭಾರತ ಒಂದು ಪೆಂಡಿಂಗ್ ಇದೆ ಕರ್ನಾಟಕದಿಂದ ನಾವು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗಿ ಇಡೀ ದೇಶದಲ್ಲಿ ಟಿ ಡಿ ಅಕಾಡೆಮಿ ತಲೆ ಎತ್ತು ತಲೆ ಎತ್ತಿ ಪ್ರತಿ ಜಿಲ್ಲೆ ಜಿಲ್ಲೆಗೂ ಬರಬೇಕು ಪ್ರತಿ ರಾಜ್ಯದಲ್ಲೂ ಬರಬೇಕಂತ ಒಂದು ಆಸೆ ಇದೆ ಸೊ ಅದನ್ನು ನಾನು ಇಡೀ ದೇಶಕ್ಕೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ಬೇಕಂತ ಹೊರಟು ನಿಂತಿದ್ದೀನಿ ಸೊ ಇದಕ್ಕೆಲ್ಲರೂ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಸರ್ ಈಗ ಟಿ ಡಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಏನು ಉದ್ದೇಶ ಅದರ ಹಿಂದಿನ ಪ್ರೇರಣೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವನ್ನು ತಾವು ತಿಳಿಸಿಕೊಟ್ಟಿದ್ದೀರಿ ಈಗ ಅಂದ ಹಾಗೆ ಮತ್ತೊಂದು ಕುತೂಹಲ ಉಂಟಾಗುತ್ತೆ ಹಾಗಿದ್ರೆ ಟಿ ಡಿ ಅಕಾಡೆಮಿಗೆ ಬರೋರಿಗೆ ತಾವು ಯಾವ ವೆಚ್ಚದಲ್ಲಿ ಯಾವ ಶುಲ್ಕದಲ್ಲಿ ನೀವು ಅವರಿಗೆ ಒಂದು ಆ ಒಂದು ಜ್ಞಾನವನ್ನು ಶೇರ್ ಮಾರ್ಕೆಟ್ಗೆ ಕುರಿತಾದಂತಹ ಒಂದು ನಾಲೆಜನ್ನು ಕೊಡ್ತೀರಿ ಅನ್ನುವಂಥದ್ದು ಆಮೇಲೆ ಒಮ್ಮೆ ಅಲ್ಲಿ ಟ್ರೈನಿಂಗ್ ಪಡೆದ ನಂತರ ಅವ್ರಿಗೆ ಏನು ಬೆನಿಫಿಟ್ ಆಗುತ್ತೆ ಅವ್ರು ಹೇಗೆ ದುಡ್ಡು ಮಾಡ್ಬೋದು ಹೇಗೆ ನಷ್ಟ ಮಾಡಿಕೊಳ್ಳದೆ ಸೇಫಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದರ ಬಗ್ಗೆ ಒಂದು ಬೆಳಕು ಚೆಲ್ಲೋದಿದ್ರೆ ಎಸ್ ಸೊ ಡೆಫಿನೆಟ್ಲಿ ಸಿ ನೀವು ಯಾರೇ ಶೇರ್ ಮಾರ್ಕೆಟಿಗೆ ಬರಬೇಕು ಸ್ಟಾಕ್ ಮಾರ್ಕೆಟ್ನ ಕಲೀಬೇಕಂದ್ರೆ ಫಸ್ಟು ನಿಮ್ಮಲ್ಲಿರೋ ದುರಾಸೆ ಬುದ್ಧಿನ ಬಿಟ್ಟುಬಿಟ್ಟು ಎಲ್ಲ ಈಗೋ ಬಿಟ್ಬಿಟ್ಟು ಕಲಿಬೇಕು ಅಂತ ಮನಸ್ಸಿಂದ ಬನ್ನಿ ನಮ್ಮದೊಂದು ಸಿಂಪಲ್ ಕೋರ್ಸ್ ಇದೆ ಮೂರು ದಿನಗಳ ವರ್ಕ್ಶಾಪ್ ಇರುತ್ತೆ ಶುಕ್ರವಾರ ಹತ್ತು ಗಂಟೆಯಿಂದ ಎರಡು ಗಂಟೆ ಶನಿವಾರ ಹತ್ತು ಗಂಟೆಯಿಂದ ಐದು ಗಂಟೆ ಭಾನುವಾರ ಹತ್ತು ಗಂಟೆಯಿಂದ ಐದು ಗಂಟೆ ಮೂರು ದಿವಸ ವರ್ಕ್ಶಾಪ್ ಇರುತ್ತೆ ಹದಿನೈದು ದಿವಸ ಪ್ರಾಕ್ಟಿಕಲ್ಸ್ ಕೊಡ್ತೀವಿ ಯಾಕಂದರೆ ನಾವು ಬರೀ ಥಿಯರಿ ಹೇಳಿಬಿಟ್ಟು ಕಳಿಸ್ಬಿಟ್ರೆ ನಿಮ್ಗೇನು ಗೊತ್ತಾಗಲ್ಲ ಯಾವ ಶೇರ್ ತೊಗೋಬೇಕು ಏನು ತಗೋಬೇಕು ಯಾವ ಥರ ಟ್ರೇಡ್ ಮಾಡಬೇಕು ಟೂಲ್ಸ್ ಯೂಸ್ ಮಾಡೋಕೆ ಬರೋಲ್ಲ ಅದಕ್ಕೆ ಹದಿನೈದು ದಿವಸ ನಾವು ಅಲ್ಲೇ ಕೂರಿಸ್ಕೊಂಡು ಹದಿನೈದು ದಿವಸ ಪ್ರಾಕ್ಟಿಕಲ್ಸ್ ಕೊಡ್ತೀವಿ ಹದಿನೆಂಟು ದಿನಕ್ಕೆ ಶುಲ್ಕ ಬಂದು ಆರು ಸಾವಿರದ ಐನೂರು ರೂಪಾಯಿ ವಿಚ್ ಈಸ್ ವೆರಿ ಅಫೋರ್ಡೆಬಲ್ ಇಡೀ ಇಂಡಿಯಾದಲ್ಲೇ ಈ ಬೆಲೆಗೆ ಇಷ್ಟು ಕ್ವಾಲಿಟಿ ನಿಮಗೆ ಬಹುಶಃ ಎಲ್ಲಿ ಸಿಗದೆ ಇರ್ಬೋದೇನೋ ಸೊ ಬೆಸ್ಟ್ ಕ್ವಾಲಿಟಿ ಕೊಡೋದಕ್ಕೆ ಕೊಡ್ತಾ ಇದ್ದೀವಿ ಆ್ಯಂಡ್ ಕೊಡ್ತೀವಿ ಫ್ಯೂಚರಲ್ಲೂ ಸಹ ಯಾಕಂದರೆ ನಮ್ಮ ಸಂಸ್ಥೆ ಹೆಂಗಿದೆ ಅಂದರೆ ವಿ ಫೋಕಸ್ ಆನ್ ಇಂಡಿವಿಜುವಲ್ ಪ್ರತಿಯೊಬ್ಬರಿಗೂ ಸಹ ನಾವು ಟ್ರೈನಿಂಗ್ ಕೊಡ್ತೀವಿ ಪ್ರತಿಯೊಬ್ಬರಿಗೂ ಕೈ ಹಿಡ್ದಾಕ್ಸ್ತೀವಿ ಯಾಕಂದರೆ ನಾನು ಬೋರ್ಡ್ ಮೇಲೆ ಪಾಠ ಮಾಡ್ಬೇಕಾದ್ರೆ ತುಂಬ ಜನಕ್ಕೆ ಅದು ಯೂಸ್ ಮಾಡೋಕ್ಕೆ ಬರೋಲ್ಲ ಟೂಲ್ಸ್ ಕೈ ಹಿಡಿದು ನಾವು ಅದನ್ನು ಹಾಕ್ಸ್ತೀವಿ ಯಾಕಂದರೆ ಅಷ್ಟು ದೊಡ್ಡ ತಂಡ ನನ್ನ ಹತ್ರ ಇದೆ ನಲವತ್ತೈದು ಜನ ಟೀಮ್ ಕಟ್ಕೊಂಡಿದ್ದೀನಿ ಆ್ಯಂಡ್ ಸೊ ಇದನ್ನು ಮುಗಿಸೋದಾದ್ಮೇಲೆ ನೀವು ಕೇಳಿದ್ರಿ ಸಕ್ಸಸ್ ಏನಿದೆ ಸರ್ ಸೊ ಸಕ್ಸಸ್ ಅಂತೂ ಡೆಫಿನೆಟ್ಲಿ ಇದೆ ಬಿಕಾಸ್ ನಾವು ಬರೀ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮೇಲೇ ಫೋಕಸ್ ಮಾಡ್ತಾಯಿಲ್ಲ ಕ್ಯಾಶ್ ಮಾರ್ಕೆಟ್ ಈಕ್ವಿಟಿ ಈಕ್ವಿಟಿ ಮೇಲೆ ಫೋಕಸ್ ಮಾಡ್ತಾ ಇದೀವಿ ಬಿಕಾಸ್ ಎಲ್ಲರಿಗೂ ಗೊತ್ತಿರೋಂಗೆ ಈಕ್ವಿಟಿ ಮಾರ್ಕೆಟ್ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗುತ್ತೆ ನಿಫ್ಟಿ ಇಪ್ಪತ್ತೆರಡು ಸಾವಿರದಲ್ಲಿದೆ ಇವಾಗ ಇಪ್ಪತ್ತೆರಡು ಸಾವಿರ ಏಳ್ನೂರಲ್ಲಿ ಒಂದು ಲಕ್ಷಕ್ಕೆ ನಿಫ್ಟಿ ಹೋಗುತ್ತೆಂದರೆ ನಾವು ಹಾಕೋ ಈಕ್ವಿಟಿ ಶೇರ್ಗಳು ಐದು ಪಟ್ಟು ಮಿನಿಮಮ್ ಬೆಳೆಯುತ್ತೆ ಸಿ ವರ್ಷಕ್ಕೊಂದು ಹದಿನೈದು ಪರ್ಸೆಂಟ್ ಆದಾಯ ನೀವು ಈಕ್ವಿಟಿಯಲ್ಲಿ ಈಸಿಲಿ ಗಳಿಸ್ಕೋಬೋದು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಊಟದ ಜೊತೆಗೆ ಉಪ್ಪಿನಕಾಯಿ ಅಂತಾರಲ್ಲ ಅದಕ್ಕೆ ಆಪ್ಷನ್ಸಲ್ಲಿ ಇನ್ನೊಂದು ಒನ್ ಆರ್ ಟೂ ಪರ್ಸೆಂಟ್ ಹೆಂಗೆ ಮಾಡೋದು ಅದನ್ನು ಸಹ ಹೇಳ್ಕೊಡ್ತೀನಿ ಸಿ ಯಾರ್ಯಾರು ಸ್ವಲ್ಪ ಏಜ್ ಆಗಿರ್ತಾರೆ ಸ್ವಲ್ಪ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು ಸ್ವಲ್ಪ ಏಜ್ ಆಗಿರ್ತಾರೆ ನನಗೆ ಟೆಕ್ನಿಕಲಿ ಸ್ಟ್ರಾಂಗ್ ಇಲ್ಲ ಆ ಥರದವ್ರಿಗೆ ನಾವು ಬರೀ ಈಕ್ವಿಟಿ ಹೇಳ್ಕೊಡ್ತೀವಿ ಫ್ಯೂಚರ್ ಆಪ್ಷನ್ಸ್ ನಾವು ಹೇಳ್ಕೊಡೋಲ್ಲ ಬಿಕಾಸ್ ದೇ ಆರ್ ನಾಟ್ ಕೇಪಬಲ್ ಸೊ ಎಲ್ಲರಿಗೂ ಎಲ್ಲನೂ ಕಲಿಯೋ ಅಂತ ಆಗಲ್ಲ ಎಲ್ಲ ವಿದ್ಯೆನೂ ಕಲಿಯೋಕ್ಕಾಗಲ್ಲ ಸೊ ಅವರು ಅನುಗುಣವಾಗಿ ಯಶಸ್ವಿ ಇರೋದೆಲ್ಲಿ ಈಕ್ವಿಟಿ ಮಾರ್ಕೆಟ್ಸ್ ಇವತ್ತು ರಾಕೇಶ್ ಜುಂಜಿನವಾಲಾ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ವ್ಯಕ್ತಿ ಆಗಿದೆ ಅನ್ನೋದು ರಾಕೇಶ್ ಜುಂಜುನ್ವಾಲಾ ಸರ್ ಅಷ್ಟು ದುಡ್ಡು ಮಾಡಿದಲ್ಲಿ ಈಕ್ವಿಟಿಯಲ್ಲಿ ಅವ್ರು ಏನು ಎಫ್ ಎಂಡೋದಲ್ಲಿ ಮಾಡಿದ್ದಾರೆ ವಾರೆನ್ ಬಫೆಟ್ ಬೊಫೆಟ್ ಎಲ್ಲಿ ಮಾಡಿದ್ದಾರೆ ಈಕ್ವಿಟಿಯಲ್ಲಿ ಸೊ ಈಕ್ವಿಟಿ ಈಸ್ ಆಲ್ವೇಸ್ ಎವರ್ ಗ್ರೀನ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಾವು ಏನು ಹೇಳ್ತೀರಿ ಅಂತ ಸೊ ಡೆಫಿನೆಟ್ಲಿ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತಿದ್ರು ಇದು ಒಳ್ಳೆ ಗೋಲ್ಡನ್ ಚಾನ್ಸ್ ಇದೆ ನೋಡಿ ನೆಕ್ಸ್ಟ್ ಹದಿನೈದು ವರ್ಷದಲ್ಲಿ ಶೇರ್ ಮಾರ್ಕೆಟ್ ನೀವು ಅನ್ಕೊಂಡೋದಕ್ಕಿಂತ ಹೆಚ್ಚಿಗೆ ಬೆಳೆದಿರುತ್ತೆ ಇದೊಂದು ಗೋಲ್ಡನ್ ಚಾನ್ಸ್ ಇದೆ ಬನ್ನಿ ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೇಡಿಂಗ್ ಕಲೀರಿ ಇನ್ವೆಸ್ಟಿಂಗ್ ಕಲೀರಿ ಕಲಿಸೋದಕ್ಕೆ ನಾವಿದ್ದೀವಿ ಐದು ಬ್ರ್ಯಾಂಚ್ಗಳನ್ನು ಒಳಗೊಂಡಿದೆ ರಾಜಾಜನಗರ ಯಲಹಂಕ ಜೆ ಪಿ ನಗರ ಹುಬ್ಬಳ್ಳಿ ಮೈಸೂರು ಸೊ ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗುತ್ತೋ ಅಲ್ಲಿ ಹೋಗಿ ನಮ್ಮ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಬ್ರಾಂಚಸ್ ಡೀಟೇಲ್ಸ್ ಕಲ್ ತಗೊಂಡು ನಿಮ್ಗೆ ಯಾವಾಗ ಕನ್ವೀನಿಯೆಂಟ್ ಇದೆಯೋ ನೋಡಿಕೊಂಡು ಶುಕ್ರವಾರ ಶನಿವಾರ ಭಾನುವಾರ ಕ್ಲಾಸಸ್ ಇರೋದರಿಂದ ನಿಮ್ಮ ಕನ್ವಿನಿಯೆಂಟ್ ಟೈಮ್ ನೋಡ್ಕೊಂಡು ಬನ್ನಿ ಸೊ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ ದೆನ್ ಸಿ ಯು ಇನ್ ಟಿ ಡಿ ಅಕಾಡೆಮಿ ನಮ್ಮ ವೀಕ್ಷಕರಿಗೆ ಎಷ್ಟೊತ್ತು ಸಾಕಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮನೇಜ್ ಅವರೇ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಗೋಸ್ಕರ ವಿಸ್ತಾರ ಮನಿಪ್ಲಸ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ ವಂದನೆಗಳು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ